ಹಾಸನದಲ್ಲಿ ಮಾಜಿ ಸಚಿವ ಎ ಮಂಜು ದೇವೇಗೌಡರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಆಡಳಿತದಲ್ಲಿದ್ದರೂ ಹಾಸನದಲ್ಲಿ ಮಾತ್ರ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ನಾಯಕ ಮಂಜು ಮಾತ್ರ ದೇವೇಗೌಡರ ಕುಟುಂಬದ ವಿರುದ್ಧ ಆರೋಪ ಮಾಡೋದನ್ನು ಬಿಟ್ಟಿಲ್ಲ. ಇಂದು ಹಾಸನದಲ್ಲಿ ಮಾತನಾಡಿದ ಮಾಜಿ ಸಚಿವ ಮಂಜು, ನಾನು ದೇವೇಗೌಡರ ಕುಟುಂಬದ ವಿರೋಧಿ, ಹಿಂದಿನಿಂದಲೂ ದೇವೇಗೌಡರ ಕುಟುಂಬವನ್ನು ವಿರೋಧಿಸಿಕೊಂಡೇ ಬಂದವನು. ಈಗಲೂ ಗೌಡರ ಕುಟುಂಬದ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ. ನಾನು ನನ್ನ ಕಾರ್ಯಕರ್ತರನ್ನು ಉಳಿಸಬೇಕಾಗಿದೆ. ಇದು ನನ್ನ ವೈಯಕ್ತಿಕ ಹೋರಾಟವಲ್ಲ, ಇದು ಕಾರ್ಯಕರ್ತರ ಕೂಗಾಗಿದೆ. ಹಾಸನದಲ್ಲಿ ದೇವೇಗೌಡರು ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ, ಇಂಥವರನ್ನ ಜಿಲ್ಲೆಯಿಂದಲೇ ಹೊರಗೆ ಕಳುಹಿಸಬೇಕಾಗಿದೆ ಅಂತ ಎ ಮಂಜು ಗುಡುಗಿದ್ದಾರೆ. ನನ್ನ ವೈಯಕ್ತಿಕ ವಿರೋಧ ಪಕ್ಷರು ಅದನ್ನೆಲ್ಲ ಮಾತಾಡ್ತಕ್ಕಂಥದ್ದು ಸಹಜ. ನಾನು ಟ್ರೆಡಿಷನಲ್ಲಿ ನಾನು ದೇವೇಗೌಡರ ಕುಟುಂಬದ ರಾಜಕೀಯ ವಿರೋಧಿ. ನಾನು ಅವರ ಅಲೈನ್ಸ್ ಅವರಿದ್ದನ್ನ ವಿರೋಧ ಮಾಡ್ತಾ ಬಂದಿದ್ದೀನಿ, ಮುಂದೇನೂ ಮಾಡ್ತೀನಿ. ಅದು ನಾನು ಯಾವುದೇ ಕಾರಣದಿಂದಲೂ ನನ್ನ ಕಾರ್ಯಕರ್ತ ಆಗಿರ್ಬೋದು, ನಮ್ಮ ಪಕ್ಷಕ್ಕೆ ದುಡಿದಂತ ವ್ಯಕ್ತಿಗಳಾಗಿರ್ಬೋದು, ಮಾತನಾಡಿ ಇವತ್ತು ಇಷ್ಟು ವರ್ಷಗಳ ಕಾಲ ಅವರು ವಿರೋಧ ಮಾಡಿಬಿಟ್ಟು ಮತ್ತೆ ಅವ್ರ ಪರವಾಗಿ ನಾವು ಅಲೈನ್ಸ್ ಅಲ್ಲಿ ಊಟ ಹಾಕಿ ಅಂತ ಹೇಳಿದ್ರೆ ಕೇಳಲ್ಲ ಅಂತೇಳಿ ನಾನು ಮುಚ್ಚು ಮರ ಇಲ್ದಲ್ಲ ಹೈಕಮಾಂಡ್ ಗೆ ಮಾತಾಡಿದ್ದೀನಿ. ಅದು ಇದೇನಿಲ್ಲ, ನನ್ನ ಕೂಗು ನನ್ನ ವೈಯಕ್ತಿಕವಾದ ಕೂಗಲ್ಲ. ನಾನು ಕಾರ್ಯಕರ್ತರ ಕೂಗು, ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೂಗು ಇರಲ್ಲ ಯಾವತ್ತೂ. ಬಹುಶಃ ನನಗೆ ನನ್ನ ಮೊದಲನೇ ಗುರಿ ಏನು, ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ ಅವರು, ಸುಳ್ಳುಗಾರರು ರಾಜಕಾರಣದಲ್ಲಿ ಇರಬಾರದು, ಅವ್ರನ್ನ ದೂರ ಇಡಿಸಬೇಕು ಅನ್ನೋದೇ, ಜಿಲ್ಲೆಯಿಂದ ದೂರ ಇಡಿಸಬೇಕು, ತಾಲೂಕಿಂದ ಜಿಲ್ಲೆ ಇಡಿಸಬೇಕು ಅನ್ನೋದೇ ನನ್ನ ಗುರಿ. ಪ್ರಜ್ವಲ್ ರೇವಣ್ಣ ಯಾರು ದೇವೇಗೌಡ ನಿಂತಾಗಲೇ ನಿಂತಿದ್ದೀನಲ್ರಿ, ಪ್ರಜ್ವಲ್ ರೇವಣ್ಣ ನಿಂತು ಯಾರೇನಿಲ್ಲ ಏನಾರೇ ಇರಲಿ, ಈಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾನು ಮಾತಾಡೋಕ್ಕೆ ತಯಾರಿಲ್ಲ. ಬಹುಶಃ ಪದೇ ಪದೇ ನಾನು ಹೇಳಿದ್ದೀನಿ, ಮಂಡ್ಯ ಮತ್ತು ಹಾಸನ ನಮ್ಮ ಒಂದು ಕ್ಷೇತ್ರನ ನಮ್ಮ ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನೋದು ನಂದು ಇವತ್ತಿಗೂ ಇದೆ.